ಕೇಂದ್ರ ಸರ್ಕಾರ ಯಾತ್ರಾ ಸ್ಥಳಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಭಿವೃದ್ಧಿಗೋಸ್ಕರ ಒಂದು ಪ್ರಸಾದ್ ಅಂತ ಒಂದು ಯೋಜನೆಯನ್ನು ಮಾಡಿದೆ. ಪಿಲಿಗ್ರಿಮೇಜ್ ರೆಜುವಿನೇಷನ್ ಹೆರಿಟೇಜ್ ಆಗ್ಮೆಂಟೇಷನ್ ಡ್ರೈವ್ ಅಂದರೆ ಪ್ರಸಾದ್ ಅಂತ. ಇದರಡಿ ಸುಮಾರು 50 ಕೋಟಿಯನ್ನು ಪ್ರಾರಂಭಿಕ ಹಂತದಲ್ಲಿ ಅಭಿವೃದ್ಧಿಗೋಸ್ಕರ ಕೊಡ್ತಾರೆ. ನಮ್ಮ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೋಸ್ಕರನೂ ಕೂಡ 50 ಕೋಟಿ ಬಂದಿದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಜಿ ಟಿ ದೇವೇಗೌಡರು, ನಮ್ಮ ಪ್ರವಾಸೋದ್ಯಮ ಖಾತೆ ಸಚಿವರಾಗಿರುವಂತಹ ಮಾನ್ಯ ಸಾರಾ ಮಹೇಶಣ್ಣ ಅವರು ಇವ್ರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿದ್ರು. ಚಾಮುಂಡಿ ಬೆಟ್ಟದಲ್ಲಿ ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಬೋದು ಅಂತಲೇ, ಅದರಲ್ಲಿ ಅಲ್�ಲಿ ಒಂದು ಅಲ್ಲಿ ಒಂದು ನಾವು ಏನು ಲ್ಯಾಂಡ್ಸ್ಕೇಪಿಂಗ್ ಮಾಡೋದಕ್ಕಿರ್ಬೋದು, ಅಲ್ಲಿ ಟಿಕೆಟ್ ಕೌಂಟರ್ಗಳನ್ನ ಹೊಸದಾಗಿ ಮಾಡೋದಕ್ಕಿರ್ಬೋದು, ಮಳಿಗೆಗಳಿಗೆ ಪ್ರೊವಿಷನ್ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಬಟ್ ಬೆಟ್ಟಕ್ಕೆ ಹತ್ತುವಂಥ ಸ್ಟೆಪ್ ಇರ್ಬೋದು, ನಂದಿಯ ಸುತ್ತಮುತ್ತ ಅಭಿವೃದ್ಧಿ ಇರ್ಬೋದು, ರೈಲಿಂಗ್ಸ್ಗಳನ್ನ ಅಂದರೆ ಸ್ಟೆಪ್ಪಲ್ಲಿ ಹತ್ತುವಾಗ ಪ್ರಾಯದವರಿಗೆ ಕಷ್ಟ ಆಗುತ್ತೆ ಅದಕ್ಕೆ ರೈಲಿಂಗ್ಗಳು ಹಾಕುವಂಥದ್ದು ಇರ್ಬೋದು, ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂಥದ್ದು, ಅಲ್ಲೇ ಮಧ್ಯದಲ್ಲಿ ಸುಧಾರಿಸ್ಕೊಳ್ಳಿಕ್ಕೂ ಕೂಡ ಕೂತ್ಕೊಳ್ಳಿಕ್ಕೆ ಒಂದು ಆಸನದ ವ್ಯವಸ್ಥೆಯನ್ನು ಮಾಡುವಂಥದ್ದು, ಹಾಗೆ ವಾಟರ್ ರೆಜುವಿನೇಷನ್ ಪಿಟ್ಗಳನ್ನು ಮಾಡುವಂಥದ್ದು, ಬೆಟ್ಟಕ್ಕೆ ಅಲ್ಲಿ ಬಂದಂಥ ನೀರು ಸುಮ್ಮನೆ ತೊಯ್ದು ಹೋಗಬಾರ್ದು, ಅದರದ್ದು ಗ್ರೌಂಡ್ ವಾಟರ್ದ ಲೆವೆಲನ್ನು ಅದನ್ನು ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಆ ಒಂದು ರೆಜುವಿನೇಷನ್ ಪಿಟ್ಗಳನ್ನು ಮಾಡುವಂಥದ್ದು ಇರ್ಬೋದು. ಹಾಗೆ ಒಂದು ನಮಗೆ ಕೆಳಗಡೆ ಬೆಟ್ಟಲ್ ತಪ್ಪಲಲ್ಲಿ ಕುರುಬಾರಳ್ಳಿನಲ್ಲಿ ಒಂದು 20 ಎಕರೆ ಸರ್ಕಾರಿ ಜಮೀನಿದೆ, ಆ ಜಮೀನಲ್ಲಿ ಒಂದು ಸೆಂಟರ್ ಮಾಡಿ ಅಲ್ಲೇ ಪಾರ್ಕಿಂಗ್ ಫೆಸಿಲಿಟಿ, ಬಸ್ಗಳೆಲ್ಲ ಅಲ್ಲಿಗೆ ಬರುವಂಥದ್ದು, ಅಲ್ಲಿಂದ ಮೇಲೆ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಹೋಗುವಂಥದ್ದು, ಅಂದರೆ ಇಕೋ ಫ್ರೆಂಡ್ಲಿ ವಾಹನಗಳಲ್ಲಿ ಮೇಲುಗಡೆ ಕರ್ಕೊಂಡು ಹೋಗುವಂಥದ್ದು, ಅಲ್ಲಿ ಬೆಟ್ಟಕ್ಕೆ ಸಂಬಂಧಪಟ್ಟ ಒಂದು ಮ್ಯೂಸಿಯಂ ಥರ ಮಾಡುವಂಥದ್ದು, ಈ ಎಲ್ಲ ಯೋಜನೆಗಳನ್ನು ಕೂಡ ಅದರಲ್ಲಿ ಅಳವಡಿಸಿಕೊಂಡು ಒಂದು ಏನು ಡಿ ಪಿ ಆರ್ನ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನ ಕನ್ಸಲ್ಟೇಟಿವ್ ಏಜೆನ್ಸಿ ಆದಂಥ ಐಡೆಕ್ಗೆ ಇವತ್ತು ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ.